ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಾನಸ ಸರೋವರ, ಮಾನಸ ಸರೋವರ. ನಿಮಗೆ ಬೇಕಾಗಿದ್ದು ನಮ್ಮಿಂದ ಸಿಗ್ಲಿಲ್ಲ, ನಮ್ಮಿಂದ ತಪ್ಪಾಗಿರೋದು ನಮಗೆ ಚೆನ್ನಾಗಿ ಗೊತ್ತು. ಅದನ್ನ ತಿದ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡ್ಬೋದಲ್ವಾ? ಅದು ಅಲ್ಲದೆ ಈ ವಯಸ್ಸಲ್ಲಿ ಎಲ್ಲರೂ ಎಲ್ಲದನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀರಾ? ಸಾಯೋದಕ್ಕೆ. ಸರ್, ಏನು ಹೇಳ್ತಿದ್ದೀರಾ ನೀವು? ಚಿಂತನ್, ಇದುವರೆಗೂ ನನ್ನ ಜೀವನದಲ್ಲಿ ನಡೆದಿದ್ದನ್ನೆಲ್ಲ ನಾನು ನೆನೆಸ್ಕೊಂಡಾಗ ಬಹುಶಃ ನಾನಿರೋದ್ರಿಂದನೇ ಬೇರೆಯವರೆಲ್ರಿಗೂ ತೊಂದರೆ ಆಯಿತು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಯಾಕೆ ಇರಬೇಕು? ಸಾಯೋದೇ ಉತ್ತಮ ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಹೊರಟೆ. ಬರ್ತಾ 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 ನನ್ನ ಆ ನಿರ್ಧಾರದಿಂದ ನಾನು ಬದಲಾಯಿಸೋ ಹಾಗೆ ಮಾಡಿದ್ದು ಯಾವ್ದು ಗೊತ್ತಾ? ನಾ ಬರೆದ ಪುಸ್ತಕನ ನಾನೇ ಓದ್ತಾ ಹೋದೆ. ಅವಾಗ ನನಗೆ ನಾನೀಗ ತೊಗೊಂಡಿರೋ ನಿರ್ಧಾರ ತಪ್ಪಾಗ್ತಿದೆಯಲ್ಲ ಅಂತ ನನಗನ್ನಿಸ್ತು. ನನ್ನ ಆ ತಪ್ಪನ್ನು ತೋರಿಸ್ಕೊಟ್ಟಿರೋ ಪುಸ್ತಕ ನನ್ನ ನಿರ್ಧಾರನ ಬದಲಾಯಿಸೋ ಹಾಗೆ ಮಾಡ್ತು. ಹಾಗಾಗಿ ಸಾಯೋದಕ್ಕೆ ಹೊರಟಿದ್ದ ನಾನು ಅದನ್ನು ಬಿಟ್ಟು ದೇವಸ್ಥಾನಕ್ಕೆ ಬಂದೆ. ಸದ್ಯ ನಿಮ್ಗೇನೂ ಆಗಿಲ್ವಲ್ಲ ಸರ್, ನಂಗೆ ತುಂಬ ಸಂತೋಷ ಆಯಿತು ಸರ್. ಬನ್ನಿ ಹೋಗೋಣ. ಹಾ, ಅದು ಮಾತ್ರ ಸಾಧ್ಯ ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಪದೇ 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 ನನ್ನ ನಿರ್ಧಾರನ ಬದಲಾಯಿಸಿ ಅಂತ ನೀವು ಒತ್ತಾಯ ಮಾಡಬೇಡ. ನೀವು ಹೊರಡಿ, ನಾನು ಹೊರಡ್ತೀನಿ. ಈಗೇನೇ ಆಗಿದ್ರು ತಪ್ಪನ್ನ ತಿದ್ಕೊಳ್ಳೋ ಅವಕಾಶ ಇದೆ. ಮನುಷ್ಯ ತಪ್ಪು ಮಾಡೋದು ಸಹಜ, ಹಾಗಂತ ಅದೇ ತಪ್ಪನ್ನ ನೆನೆಸ್ಕೊಂಡು ಜೀವನ ಪರ್ಯಂತ ಕೊರಗಕ್ಕಾಗತ್ತಾ? ಜೀವನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು, ಮೊದ್ಲು ಅದನ್ನ ಅರ್ಥ ಮಾಡ್ಕೊ. ನನಗೆ ಬುದ್ಧಿವಾದ ಹೇಳಕ್ ಬರ್ಬೇಡಿ, ಯಾವ್ದು ಏನು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಏನ್ ಗೊತ್ತಿದೆ, ಏನ್ ಗೊತ್ತಿದೆ ನಿಂಗೆ ಅಂತೀನಿ? ಸಮಾಧಾನ, ಸಮಾಧಾನನಮ್ಮ. ನಾವು ಬಂದಿರೋದು ಆನಂದನ್ ಕರ್ಕೊಂಡು ಹೋಗೋದಕ್ಕೆ, ಅದು ಬಿಟ್ಬಿಟ್ಟು ಬೇರೆ ಏನೇನೋ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಸರಿನಾ? ಆನಂದ್ ಅವ್ರಿಗೆ ಎಷ್ಟು ಕೇಳ್ಕೊಂಡ್ರು ಬರೋಕ್ ಒಪ್ಕೊಳ್ಳಿಲ್ಲ. ಯಾಕೆ ಬರಲ್ಲ? ಅವ್ರು ಬರಲೇಬೇಕು, ಬರೋ ಹಾಗೆ ನಾನು ಮಾಡ್ತೀನಿ. ಆನಂದ್ ಸರ್ಗೆ ಹೀಗಾಯ್ತು ಅಂತ ಬೇಜಾರಾಗ್ತಿದ್ಯಾ? ಆಗ್ದೇ ಇರುತ್ತಾ? ಎಷ್ಟೇ ಆದ್ರೂ ಅವ್ರ ನಿಮ್ ಮೊದಲನೇ ಗಂಡ ಅಲ್ವಾ? ನೀವು ಅವ್ರನ್ ಬಿಟ್ರು ಸಂಬಂಧ ಎಲ್ಲಿ ಬಿಟ್ಟು ಹೋಗುತ್ತೆ ಅಲ್ವಾ ಆಂಟಿ? ಆನಂದ್ ಸರ್ ಇದ್ರೆ ಯಾರಿಗೂ ನೆಮ್ಮದಿ ಇರಲ್ಲ, ಅದಕ್ಕೆ ತಾನೇ ನೀವು ಅವರನ್ನ ಬಿಟ್ಟು ಬಂದಿದ್ದು. ಈ ಎಂಗೇಜ್ಮೆಂಟ್ ನಿಲ್ಲೋದಕ್ಕೂ ಅವರೇ ಕಾರಣ, ಮಮ್ಮಿ ಮತ್ತೆ ಅಕ್ಕ ದೂರ ಆಗೋದಕ್ಕೂ ಅವರೇ ಕಾರಣ. ನೋಡ್ತಾ ಇರಿ, ಅವರಿಂದ ನೀವು ಮತ್ತೆ ಚಿಂತನು ದೂರ ಆಗ್ತೀರಾ. ಹಾಗಾಗ್ಬಾರ್ದು ಅಂದ್ರೆ ಅವ್ರನ್ನ ಎಲ್ಲಾದ್ರೂ ಕಳಿಸೋ ವ್ಯವಸ್ಥೆ ಮಾಡಿ. ಅವ್ರಿಲ್ಲ ಅಂದ್ರೆ
ನಿಮಗೂ ಒಳ್ಳೇದು ನಮಗೂ ಒಳ್ಳೇದು. ಏನಾಗಿದೆ ಶರದಿ ನಿನಗೆ? ಛೇ, ಯಾಕಿಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಭಾವನೆಗಳು ಅನ್ನೋದೇ ಇಲ್ವಾ? ನಿಮ್ಮಮ್ಮನ ಜೀವನ ಸರಿ ಮಾಡಿದಂಥ ಪುಣ್ಯಾತ್ಮರವರು, ಇವತ್ತಿನ ದಿನ ನೀವೆಲ್ಲರೂ ಸಂತೋಷವಾಗಿದ್ದೀರಾ ಅಂದರೆ ಅದಕ್ಕೆ ಕಾರಣನೇ ಆನಂದ್ ಸರ್ ಅನ್ನೋದನ್ನ ಮರಿಬೇಡ. ಅಂಥ ಮನುಷ್ಯಂಗೆ ಕೇಳ ಬಯಸ್ತೀಯಲ್ಲ, ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ ಶರದಿ? ನಿಜ ಹೇಳು, ಆನಂದ್ ಎಲ್ಲಿ ಸುನಿಧಿ ಮತ್ತೆ ಚಿಂತನ್ನ ಒಂದು ಮಾಡಿಬಿಡ್ತಾರೋ, ನಿನ್ನ ದಾರಿಗೆ ಮುಳ್ಳಾಗ್ತಾರೋ ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದೆಯಲ್ವಾ? ಆನಂದ್ ಸರ್ ಅಷ್ಟೇ ಅಲ್ಲ, ಯಾರೇ ಬಂದ್ರೂ ನಾನ್ ಭಯ ಪಟ್ಕೊಳ್ಳಲ್ಲ. ಚಿಂತನ್ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನೋಡು, ನೀನು ಚಿಂತನ್ನ ಮದ್ವೆ ಆಗ್ತೀನಿ ಅನ್ನೋ ಕನಸು ಕನಸಾಗೇ ಉಳಿಯತ್ತೆ. ಆನಂದೇ ಮುಂದೆ ನಿಂತು ಚಿಂತನ್ ಮತ್ತೆ ಸುನಿಧಿ ಮದ್ವೆನ ಮಾಡಿಸ್ತಾರೆ. ಅದನ್ನ ನೋಡೋದಕ್ಕೆ ನೀನು ಸಿದ್ಧವಾಗಿರು. ನಾನು ನೋಡ್ತೀನಿ ಈ ಮದುವೆ ಅದು ಹೇಗ್ ನಡೆಯುತ್ತೆ ಅಂತ. ನಾನು ನೋಡ್ತೀನಿ. ಆನಂದ್, ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನೆಮ್ಮದಿಯಾಗಿರೋಣ ಅಂತ ಇಲ್ಲಿದ್ದೀನಿ. ಅದು ನಿಮ್ಗೆ ಇಷ್ಟ ಇಲ್ವಾ? ನಮ್ ಸಂಸಾರದಲ್ಲಿ ನಡೀತಿರೋ ಗೊಂದಲ ನಿಮಗ್ ನೋವು ತಂದಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ಕ್ಷಮಿಸಿ. ಕ್ಷಮೆ ಕೇಳಬೇಕಾದವ್ರು ನೀವಲ್ಲ, ನಾನು. ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ಅಯ್ಯೋ, ಈಗೇನಾಯ್ತು ಅಂತ ನೀವು ನಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀರಾ? ಇನ್ನೇನಾಗ್ಬೇಕಮ್ಮ, ನಿಮ್ಮನ್ನ ನಿಮ್ಮ ಮಗಳಿಂದ ದೂರ ಮಾಡಿರೋದು ನಾನೇ ತಾನೇ. ನನ್ನಿಂದಾಗೆ ಅವಳು ಅವಳು ಹೆತ್ತವ್ರನ್ನ ದೂರ ಮಾಡಿ ಹೋಗ್ತಿದ್ದಾಳಲ್ಲ, ಅಂತಹ ಪಾಪ ನಾ ಮಾಡಿದ್ದೀನಲ್ಲ, ಅದಕ್ಕೆ ನಾ ಕ್ಷಮೆ ಕೇಳ್ಬೇಕಲ್ವಾ? ಈ ಥರ ಇದೆಲ್ಲ ಆದ್ಮೇಲೆ ನನಗೆ ನಿಮ್ಮ ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಹೊರಡ್ಬಿಡಿ ಮಾ, ದಯವಿಟ್ಟು ಹೊರಡ್ಬಿಡಿ. ನಾನು ಎಷ್ಟೋ ಪ್ರಯತ್ನ ಮಾಡಿದೆ ನಿಮ್ಮನ್ನೆಲ್ಲ ಜೊತೆಗೂಡಿಸ್ಬೇಕು, ನಿಮ್ಮನ್ನ ಒಂದ್ ಮಾಡಬೇಕು ಅಂತ, ಅದರದು ಸಾಧ್ಯವೇ ಆಗಲಿಲ್ಲ. ಯಾಕೆ? ನಿಮಗೆ ಪ್ರತಿಯೊಬ್ಬರಿಗೂ ಅವರವ್ರ ಹಠನೇ ಮುಖ್ಯ, ಬೇರೆ ಯಾರ ಮಾತಕ್ಕೂ ಬೆಲೆ ಇಲ್ಲ. ಹಾಗಂದ್ಮೇಲೆ ಯಾವಾಗ ನನ್ನ ಮಾತಿಗೆ ಬೆಲೆ ಇಲ್ಲ, ನಾನು ಯಾಕೆ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಮಾತಾಡಬೇಕು? ಹೋಗಿ, ನೀವು ನಿಮ್ಮ ಜೀವನನ ರೂಪಿಸ್ಕೊಳ್ಳಿ, ನಾನು ನನ್ನ ಜೀವನನ ರೂಪಿಸ್ಕೋತೀನಿ. ನನ್ನ ದಯವಿಟ್ಟು ಬಿಟ್ಬಿಡಿ, ದಯವಿಟ್ಟು ಹೊರಟೋಗಿ. ನನಗೆ ಗೊತ್ತು ಸರ್, ನೀವಿದನ್ನೆಲ್ಲ ನನ್ನ ಮನಸ್ಸಲ್ಲಿಟ್ಕೊಂಡೇ ಹೇಳ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಹತ್ರ ಕ್ಷಮೆನೂ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈಗೇನು, ನಾನು ವಾಪಸ್ ಮನೆಗೆ ಹೋಗಬೇಕು ಅಷ್ಟೇ ತಾನೆ? ಸರಿ, ನೀವು ಹೇಳಿದಾಗೆ ನಾನು ಮನೆಗೆ ವಾಪಸ್ ಹೋಗ್ತೀನಿ. Oh,
ಸರ್ ಅಕ್ಕನ ಮತ್ತೆ ಚಿಂತನೆ ಒಂದ್ ಮಾಡ್ತಾರಾ? ಹಾಗೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ ಭ್ರಮೆ ಅಷ್ಟೇ. ಆನಂದ್ ಸರ್ ಮಾತ್ರ ಅಲ್ಲ, ಎಲ್ರೂ ನನ್ನ ಎದುರಾದ್ರೂ ನಾನ್ ಚಿಂತನ ಮದ್ವೆ ಆಗಿ ಆಗ್ತೀನಿ. ಅದಷ್ಟು ಸುಲಭ ಅಲ್ಲ. ನೀನೆಲ್ರೂ ಎದುರಾಕೊಂಡ್ರೆ ಅದು ನಿನಗೆ ಕಷ್ಟ ಆಗುತ್ತೆ, ಅವಾಗ ನಿನಗೆ ಯಾರೂ ಸಿಕ್ಕಲ್ಲ, ಚಿಂತನ್ ಕೂಡ ನಿನ್ನಂಬಾಗಲ್ಲ. ನೋಡು, ನೀನ್ ಎಲ್ರೂ ಕಳ್ಕೊಂಡು ಬದುಕೋಕ್ ಸಾಧ್ಯ ಇಲ್ಲ, ಒಬ್ಬಂಟಿಗಳಾಗೋಗ್ತೀಯ. ಏನ್ ಬೇಕಿದ್ರೂ ಕಳ್ಕೋತೀನಿ, ಆದ್ರೆ ಚಿಂತನ ಮಾತ್ರ ಪಡ್ಕೊಂಡೇ ಪಡ್ಕೋತೀನಿ. ನನಗವನ್ ಸಿಕ್ಕ್ರೆ ಸಾಕು, ಬೇರೆ ಯಾವುದು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಶರಧಿ, ಈ ಜನ್ಮದಲ್ಲಿ ನಿನಗ್ ಚಿಂತನ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನು ಸುನಿಧಿನ ಬಿಟ್ಟು ಬೇರೆ ಇನ್ ಯಾವ ಹುಡುಗಿನ ಮದ್ವೆ ಆಗೋ ಯೋಚನೆ ಕೂಡ ಅವನಿಂದ ಮಾಡೋಕ್ ಸಾಧ್ಯ ಇಲ್ಲ. ನೀನ್ ಸುಮ್ನೆ ಕನಸು ಕಾಣೋದನ್ನ ಬಿಟ್ಟು ಸತ್ಯನ ಒಪ್ಕೋ, ಅದು ನಿನಗೂ ಒಳ್ಳೇದು ಬೇರೆ ಎಲ್ರಿಗೂ ಒಳ್ಳೇದು. ನೋಡಿ ಅಮ್ಮ, ನಿಮ್ಗೊಂದು ಹ್ಯಾಪಿ ನ್ಯೂಸ್ ಅಮ್ಮ. ಅದೇನಪ್ಪ? ಸುನಿಧಿ ಅವ್ರ ಮನೆಗೆ ಹೋಗೋಕೆ ಒಪ್ಕೊಂಡಿದ್ದಾಳೆ. ಕೇಳಿಸ್ಕೊಂಡ್ಯಾ? ಸುನಿಧಿ ಮನೆಗೆ ಬರ್ತಾ ಇದ್ದಾಳೆ ಅಂದ್ರೆ ಇನ್ನು ನಿನ್ನ ಕೆಟ್ಟ ಘಳಿಗೆ ಶುರುವಾಯ್ತು ಅಂತ ಅರ್ಥ. ಸುನಿಧಿ ಮತ್ತೆ ಚಿಂತನ್ ಮದ್ವೆನ ಇನ್ನ ಯಾರಿಂದನೂ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಮಗಳೆಲ್ಲಿ ಮನೆಗೆ ಬರಲ್ವು ಅಂತ ತುಂಬ ಹೆದರ್ಕೊಂಡಿದ್ದೆ. ಆ ದೇವ್ರ ದೊಡ್ಡವನು, ಸದ್ಯ ನಮ್ಮ ಕೈ ಬಿಡಲಿಲ್ಲ. ಸುನಿಧಿ, ಸಾರಿ ಪುಟಿ, ನೀನು ಮನೆಗೆ ಹೋಗೋಕ್ಕೆ ಒಪ್ಕೊಂಡಿರೋದು ಕೇವಲ ನನ್ನ ಮನಸ್ಸು ಸಂತೋಷಪಡಿಸೋಕ್ಕಲ್ಲ ತಾನೆ? ನೀನು ಯಾವತ್ತೂ ಯಾವತ್ತೂ ಈ ನಿರ್ಧಾರನ ಬದಲಾಯಿಸಬಾರ್ದು, ನಿಮ್ಮ ಅಪ್ಪ ಅಮ್ಮನ ಜೊತೆನೇ ಇರಬೇಕು. ಹಾಗಿದ್ದಾಗ ಮಾತ್ರ ನಾ ವಾಪಸ್ ಬರೋದು. ನಾನ್ ಮನೆಗೆ ಹೋಗ್ಬೇಕು ಅಂದ್ರೆ ನನ್ನೊಂದೆರಡು ಕಂಡೀಷನ್ಸ್ ಇದೆ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನ್ ಮನೆಗೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಎಲ್ಲ ಆದ್ಮೇಲೆ ಮತ್ತೆ ಯಾಕಮ್ಮ ಕಂಡೀಷನ್ಸು? ಸರ್, ನೀವು ಹೇಳಿದ್ದನ್ನ ನಾನು ಕೇಳಿದ್ದೀನಿ ಅಂದಮೇಲೆ ನಾನು ಹೇಳಿದ್ದು ನೀವು ಕೇಳಬೇಕು ಅಲ್ವಾ? ಹೇಳಮ್ಮ. ನಾನು ಆ ಮನೆಗೆ ಕಾಲಿಡಬೇಕು ಅಂದರೆ ಆನಂದ್ ಸರ್ ಕೂಡ ನನ್ನ ಜೊತೆ ಆ ಮನೆಗೆ ಬರಬೇಕು, ನಮ್ಮ ಜೊತೆಗೆ ಇರಬೇಕು. ಆನಂದ್ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನಿದೆ? ಇಷ್ಟು ವರ್ಷ ನಾವು ಅದಕ್ಕೋಸ್ಕರ ತಾನೇ ಕಾಯ್ತಾ ಇದ್ದಿದ್ದು. ಸರ್, ನಿಮ್ಗೊಪ್ಪಿಗೆ ತಾನೆ? ಆಯ್ತಮ್ಮ, ಎಲ್ಲರೂ ಅಷ್ಟು ಹೇಳಿದ್ಮೇಲೆ ನಾ ಬರೋದಕ್ಕೆ ಒಪ್ಕೋತೀನಮ್ಮ. ಆದರೆ ನಂದು ಇನ್ನೂ ಒಂದು ಕಂಡೀಷನ್ ಇದೆ. ನಾನು ಆ ಮನೆಗೆ ಬಂದಮೇಲೆ, ನಾನು ಆ ಮನೇಲಿ ಇರೋವಾಗ ಅಪ್ಪ ಅಮ್ಮ ನನ್ನ ಜೊತೆ ಮಾತಾಡಬಾರ್ದು, ನನ್ನಿಂದ ದೂರನೇ ಇರಬೇಕು. ಮಮ್ಮಿ, ಏನಂದೆ? ನಿನ್ನ ಮನೆಗೆ ಬಂದ್ರು ನಾವು ನಿನ್ ಜೊತೆ ಮಾತಾಡಬಾರ್ದ? ಇದ್ಯಾಕೋ ತುಂಬಾ ಅತಿ ಆಯ್ತು. ನೀನೇನು ಹೇಳ್ತಿದ್ಯಾ ನಾವ್ ಕೇಳ್ತಿದೀವಿ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ ಮಮ್ಮಿ.
ಖಂಡಿತ ಸಾಧ್ಯ ಇಲ್ಲ, ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ನಾನು ಬರಲ್ಲ. ಮಮ್ಮಿ, ಯಾಕೆ ಸದಾಯಿಸ್ತಾ ಇದೀಯ? ಯಾಕಿಷ್ಟು ದ್ವೇಷ ನಮ್ಮ ಮೇಲೆ? ನೀವು ಒಪ್ಕೊಳ್ಳೋದಾದ್ರೆ ಮಾತ್ರ ನಾನು ಅಲ್ಲಿಗೆ ಬರೋದು ಅಷ್ಟೇ. ಇದು ಖಂಡಿತ ಸಾಧ್ಯ ಇಲ್ಲ ಮಮ್ಮಿ. ನಿನ್ ಕಣ್ಮುಂದೆ ಇದ್ರು ನಾವು ನಿನ್ನ ನೋಡ್ಕೊಡ್ದು, ನಿನ್ನ ಹತ್ರ ಬರ್ಕೊಡ್ದು ಅಂದ್ರೆ ಇದ್ಯಾವ ಪುರುಷಾರ್ಥಕ್ಕೆ ಈ ತರ? ಬೇಡ, ನನ್ನ ಮಾತು ಕೇಳು ಮಮ್ಮಿ, ಇದು ಮಾತ್ರ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನನ್ನಿಂದ ಬರೋದಕ್ಕೂ ಸಾಧ್ಯ ಇಲ್ಲ ಮಮ್ಮಿ. ವಸಂತಿ, ಇಷ್ಟು ದಿವಸ ನೀನು ಮನಸ್ಸಿನಲ್ಲಿ ನೋವನ್ನು ಅನುಭವಿಸ್ತಾನೇ ಇದ್ದೆ. ಈಗ ನಿನ್ನ ಮಗಳು ನಿನ್ನಿಂದ ದೂರ ಆಗ್ತಾಳೆ ಅನ್ನೋ ನೋವು ನಿನಗಿರ್ತಾ ಇತ್ತು. ನಾನು ಒಂದು ಮಾತು ಹೇಳ್ತೀನಿ ಕೇಳು, ನಿನ್ನ ಮಗಳು ಮನೆಗೆ ಬರೋದಕ್ಕೆ ಏನೇನು ಕಂಡೀಷನ್ ಹಾಕಿದ್ದಾಳೆ ಅದನ್ನು ನೀನು ಒಪ್ಕೋ, ಒಪ್ಕೋ. ನನ್ನ ಮೇಲೆ ನಂಬಿಕೆ ಇದೆ ತಾನೆ ಆನಂದ್? ಪ್ರತಿ ಸಲ ನನ್ನ ಕಷ್ಟದಲ್ಲಿದ್ದಾಗ್ಲೂ ನೀವು ಸಹಾಯಕ್ಕೆ ಬಂದಿದ್ದೀರಾ. ಈಗ ನಮ್ಮ ಸಂಸಾರನ ಸರಿ ಮಾಡಕ್ ನೋಡ್ತಿದ್ದೀರಾ. ನೀವು ನಮ್ಮ ಪಾಲಿನ ದೇವರು ಅಂದ್ರೂ ತಪ್ಪಾಗಲ್ಲ. ಆಯ್ತು, ನಿಮ್ಮ ಮೇಲೆ ನಂಬಿಕೆ ಇದೆ. ಈಗ ನೀನು ಈ ಕಂಡೀಷನ್ಗೆ ಒಪ್ಕೊಂಬಿಡು. ಅದೇ ಆ ಪುಟ್ಟಿ ನಿರ್ಧಾರ ಅದೇ ಇರುತ್ತೆ ಅಂತ ನೀನು ಅನ್ಕೋಬೇಡ, ಅದು ಶಾಶ್ವತ ಅಲ್ಲ. ನೀವು ನಮ್ಮ ಪಾಲಿನ ದೇವರು ಅಂದ್ರೂ ತಪ್ಪಾಗಲ್ಲ. ಆಯ್ತು, ನಿಮ್ಮ ಮೇಲೆ ನಂಬಿಕೆ ಇದೆ. ಈಗ ನೀನು ಈ ಕಂಡೀಷನ್ಗೆ ಒಪ್ಕೊಂಬಿಡು. ಅದೇ ಆ ಪುಟ್ಟಿ ನಿರ್ಧಾರ ಅದೇ ಇರುತ್ತೆ ಅಂತ ನೀನು ಅನ್ಕೋಬೇಡ, ಅದು ಶಾಶ್ವತ ಅಲ್ಲ. ಹೀಗೆ ಬಂದ ಮೋಡ ಹಾಗೇ ಚದ್ರೋಗ್ಬೇಕು. ಆ ಥರ ಹೇಗೆ ಮಾಡಬೇಕು ಅಂತ ಮನೋವೈದ್ಯರು ನಮಗ್ ಗೊತ್ತಿರುತ್ತೆ, ಮನೋವೈದ್ಯ ಅವಳಿಗೂ ಗೊತ್ತಿರುತ್ತೆ. ಇಬ್ರು ಮನೋವೈದ್ಯರು ಸೇರಿದ್ಮೇಲೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ನಮಗೆ ನಮ್ಮ ನಮ್ಮ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಕಷ್ಟನ? ಪುಟ್ಟಿನ ಹೇಗೆ ಬದಲಾಯಿಸ್ಬೇಕು, ಬದಲಾಯಿಸೋದಕ್ಕೆ ಏನ್ ಮಾಡಬೇಕು, ಅವಳು ಸಂತೋಷವಾಗಿ ನಿಮ್ಮ ಜೊತೆ ಹೇಗೆ ಹೇಗೆ ಮಾತಾಡ್ತಿರ್ಬೇಕು, ಇದೆಲ್ಲ ನಾನು ನೋಡ್ಕೋತೀನಿ. ಒಪ್ಕೋ, ದಯವಿಟ್ಟು ಒಪ್ಕೋ. ಪುಟ್ಟಿ, ನೀ ಏನ್ ಕಂಡೀಷನ್ ಹಾಕ್ದೆ ಅದಕ್ಕೆ ನಿಮ್ಮಮ್ಮ ಒಪ್ಕೊಂಡಿದ್ದಾರೆ, ನಿನ್ನ ಮಾತಿನಂತೆ ನಡ್ಕೋತಾರಂತೆ. ಸಮಾಧಾನ ಆಯ್ತಾ? ಬಾ ನನ್ನ ಜೊತೆ, ದೇವ್ರಿಗೆ ನಮಸ್ಕಾರ ಮಾಡೋಣ.